ಕಾಂಗ್ರೆಸ್ ನಾಯಕರನ್ನೇ ದಂಗಾಗಿಸ್ತಿದೆ ಡಿಕೆಶಿ ರಣವ್ಯೂಹ. ಸಿದ್ದು ಆರ್ ಭಟವನ್ನೇ ಕಟ್ಟಿ ಹಾಕುತ್ತಾ ಶಿವವ್ಯೂಹ. ಡಿಕೆಶಿ ಆರು ಬ್ರಹ್ಮಾಸ್ತ್ರ ಕೇಸರಿ ಕಲಿಗಳಿಗೆ ಕಂಟಕ. ಇದೆ ಈ ಹೊತ್ತಿನ ಫೋಕಸ್ 18 ಶಿವವ್ಯೂಹ. ನಾನು ಚೈತ್ರರಾಜ್. ಡಿಕೆ ಶಿವಕುಮಾರ್ ದೋಸ್ತಿ ಸರ್ಕಾರದ ಟ್ರಬಲ್ ಶೂಟರ್. ಸರ್ಕಾರವನ್ನ ಸೇಫ್ ಮಾಡೋಕೆ ಡಿಕೆಶಿ ಯಾವಾಗಲೂ ಮುಂದಿರ್ತಾರೆ. ಇಂಥ ಡಿಕೆ ಶಿವಕುಮಾರ್ ಇದೀಗ ಒಂದು ಮಹಾನ್ ರಣವ್ಯೂಹವನ್ನ ಹೆಣೆದಿದ್ದಾರೆ. ಅದನ್ನ ನೋಡಿ ಖುದ್ದು ಕಾಂಗ್ರೆಸ್ ನಾಯಕರೇ ದಂಗಾಗಿ ಹೋಗಿದ್ದಾರೆ. ಹಾಗಾದ್ರೆ ಡಿಕೆಶಿಯ ಆ ರಣವ್ಯೂಹ ಸಿದ್ದರಾಮಯ್ಯನವರ ಆರ್ಭಟವನ್ನೇ ಕಟ್ಟಿ ಹಾಕುತ್ತಾ ಕೇಸರಿ ಕಲಿಗಳ ಎದೆಯಲ್ಲಿ ಸೃಷ್ಟಿಸುತ್ತಾ ಕಂಪನ. ಅಷ್ಟಕ್ಕೂ ಕನಕಪುರ ಬಂಡೆಯ ಆರು ಬ್ರಹ್ಮಾಸ್ತ್ರಗಳು ಯಾವುವು? ಶಿವಕುಮಾರ್ ಹೆಣದ ಭಯಾನಕ ಶಿವವ್ಯೂಹ ಹೇಗಿದೆ ಗೊತ್ತಾ? ತೋರಿಸ್ತೀವಿ ನೋಡಿ. ಸುಮಲತಾರಿಗೆ ಪ್ರಧಾನಿ ಬೆಂಬಲ. ಸುಮಲತಾಜಿಗೆ ಸಾಥ್ ಮಿಲ್ಕರ್ ಉನ್ನೋನೆ ಕನ್ನಡ ಭಾಷಾ ಆರ್ ಸಂಸ್ಕೃತಿ ಕಿ ಜೋ ಸೇವಾ ಕಿ ಹೈ ಸರಾನಿಯ. ದೇಶದ ಪ್ರಧಾನಿಯಾದ ಒಬ್ರು ಅಂಬರೀಷ್ ಅವರ ಹೆಸರನ್ನು ಪ್ರಸ್ತಾಪ ಮಾಡಿ ಅವರ ಕೊಡುಗೆ ಏನು ಅನ್ನೋದನ್ನ ಒಂದು ಸ್ಮರಣೆ ಮಾಡಿ ಎಲ್ರಿಗೂ ಅದು ಒಂದು ಎದೆ ಮುಟ್ಟೋಂಗೆ ಅದು ಒಂದು ಮಾತು ಹೇಳಿದ್ರು. ತುಂಬಾ ದೊಡ್ಡ ಮಾತದು, ನನಗೆ ತುಂಬಾ ಸಂತೋಷ ಇದೆ. ಮಂಡ್ಯ ಅಖಾಡದಲ್ಲಿ ಅನುಕಂಪದ ವಾರ್. ಅದು ಅನುಕಂಪ ಅನ್ನೋದು ಒಬ್ರು ಹೇಳಿ ತರ್ಸ್ಕೊಳ್ಳೋದಲ್ಲ, ಇನ್ನೊಬ್ರು ಬೇಡ ಅಂದ್ರೆ ಹೋಗೋದಲ್ಲ. ಅದು ಮಾತಾಡ್ಲಿ ಪಾಪ, ಎಲ್ಲಿವರೆಗೂ ಮಾತಾಡ್ತಾರೆ? 18ನೇ ತಾರೀಕು ಬಂತು. ಇದು ಮಂಡ್ಯದ ಅಭಿವೃದ್ಧಿ ಬಗ್ಗೆ ವಿಚಾರನ ಇದು ಅವ್ರು ಮಾತಾಡಿದ್ದು. ಮಂಡ್ಯ ಅಖಾಡದಲ್ಲಿ ಇನ್ನೂ ನಿಂತಿಲ್ಲ ಮಾತಿನ ಮಹಾಯುದ್ಧ. ಚುನಾವಣಾ ದಿನಾಂಕ ಹತ್ತಿರವಾಗುತ್ತಿದ್ದಂತೆ ಸುಮಲತಾ ಮತ್ತು ನಿಖಿಲ್ ಮಧ್ಯೆ ಜಿದ್ದ ಜಿದ್ದಿ ಮತ್ತಷ್ಟು ಜೋರಾಗಿದೆ. ಸುಮಲತಾ ಪರ ರಾಕಿಂಗ್ ಸ್ಟಾರ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ಅಬ್ಬರದ ಪ್ರಚಾರ ನಡೆಸುತ್ತಿದ್ರೆ, ಇತ್ತ ನಿಖಿಲ್ ಪರ ಸಿಎಂ ಕುಮಾರಸ್ವಾಮಿಯೇ ಅಖಾಡಕ್ಕೆ ಇಳಿದು ಪುತ್ರನ ಪರ ಬ್ಯಾಟಿಂಗ್ ಮಾಡುತ್ತಿದ್ದಾರೆ. ದೇಶದ ಪ್ರಧಾನಿಯೇ ಸುಮಲತಾರಿಗೆ ಬೆಂಬಲ ನೀಡಿ ಅಂತ ಹೇಳಿದ ಮೇಲಂತೂ ದಳಪತಿಗಳು ಧಗಧಗ ಹೊತ್ತಿ ಉರಿದಿದ್ದಾರೆ. ಅಷ್ಟೇ ಅಲ್ಲ, ಈ ಸಲ ಮಂಡ್ಯದಲ್ಲಿ ಪುತ್ರ ನಿಖಿಲ್ ಸೋತ್ರೆ ದೋಸ್ತಿ ಸರ್ಕಾರವೇ ಬಿದ್ದು ಹೋಗುತ್ತೆ ಅನ್ನೋ ಸುಳಿವನ್ನು ಸಿಎಂ ಕೊಟ್ಟಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಸಿಎಂ ಕುಮಾರಸ್ವಾಮಿ ಮಂಡ್ಯ ಅಖಾಡವನ್ನು ತುಂಬಾ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಮಂಡ್ಯ ಹೇಳಿ ಕೇಳಿ ಜೆಡಿಎಸ್ನ ಭದ್ರಕೋಟೆ. ಇಲ್ಲಿ ಜೆಡಿಎಸ್ನಿಂದ ಕಣಕ್ಕಿಳಿದಿರೋ ನಿಖಿಲ್ ಸಿಎಂ ಕುಮಾರಸ್ವಾಮಿ ಪುತ್ರ. ಹೀಗಿದ್ರೂ ಸುಮಲತಾ ಅಂಬರೀಷ್ಗೆ ಇರೋ ಅನುಕಂಪದ ಅಲೆಯನ್ನು ಮೆಟ್ಟಿ ನಿಲ್ಲಲು ದಳಪತಿಗಳು ಹರಸಾಹಸ ಪಡ್ತಿದ್ದಾರೆ. ಅನುಕಂಪಕ್ಕೆ ಮರುಳಾಗಬೇಡಿ, ಅಭಿವೃದ್ಧಿ ನೋಡಿ ಓಟ್ ಹಾಕಿ ಅಂತ ಸಿಎಂ ಮತಯಾಚನೆ ಮಾಡುತ್ತಿದ್ದಾರೆ. ಆದ್ರೆ ಸುಮಲತಾ ಮಾತ್ರ ಅನುಕಂಪವನ್ನು ಹೇಳಿ ತರಿಸ್ಕೊಳ್ಳೋದಲ್ಲ, ಇನ್ನೊಬ್ರು ಬೇಡ ಅಂದ್ರೆ ಹೋಗಲ್ಲ ಅಂತಿದ್ದಾರೆ. ಒಬ್ರು ಹೇಳಿ ತರಿಸ್ಕೊಳ್ಳೋದಲ್ಲ, ಇನ್ನೊಬ್ರು ಬೇಡ ಅಂದರೆ ಹೋಗೋದಲ್ಲ. ಅದು ಅನುಕಂಪ ಅನ್ನೋದು ಸಹಜವಾಗಿ ಬರುವಂಥ ಒಂದು ಭಾವನೆ. ಸೊ ಹಾಗಾಗಿ ಒಬ್ಬರು ಹೇಳಿದ್ರೋದ್ರಿಂದ ಅದೇನು ತಡೆಯೋಕ್ಕೂ ಆಗಲ್ಲ, ಇನ್ನೊಬ್ರು ಬೇಕು ಅಂದರೆ ಅದನ್ನು ತರಿಸ್ಕೊಳ್ಳೋಕ್ಕಾಗಲ್ಲ. ಹೀಗೆ ಒಂದು ಚಿಕ್ಕ ಕಿಡಿ ಬಿದ್ದರೂ ಮಂಡ್ಯ ರಾಜಕೀಯದಲ್ಲಿ ಬೆಂಕಿ ಧಗ ಧಗ ಹೊತ್ತಿ ಉರಿಯುತ್ತೆ. ಪರಿಸ್ಥಿತಿ ಹೀಗಿರಬೇಕಾದ್ರೆ ಸಿಎಂ ಪುತ್ರ ನಿಖಿಲ್ರನ್ನು ಗೆಲ್ಲಿಸ್ಕೊಡ್ತೀನಿ ಅಂತ ಹೇಳಿ ಕನಕಪುರದ ಬಂಡೆ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಮಂಡ್ಯ ಅಖಾಡಕ್ಕೆ ಧುಮುಕಿದ್ದಾರೆ. ಸಿಎಂ ಜೊತೆ ಜೋಡೆತ್ತಿನಂತೆ ನಿಖಿಲ್ ಗೆಲುವಿಗೆ ಹೆಗಲು ಕೊಟ್ಟಿದ್ದಾರೆ. ಕನಕಪುರ ಬಂಡೆಯ ಎಂಟ್ರಿಯಿಂದ ಮಂಡ್ಯ ಅಖಾಡದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಎಣ ಹೊರವರು ನಾವೇ, ನಿಮ್ಮ ಪಲ್ಲಕ್ಕಿ ಹೊರವರು ನಾವೇ, ಬೇರೆ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ.
ಡಿಕೆ ಶಿವಕುಮಾರ್ ಅವರು ಹೀಗೆ ಹೇಳುತ್ತಿದ್ದಂತೆ ಸಿಎಂ ಕುಮಾರಸ್ವಾಮಿ ಸುಮಲತಾ ಪರ ಪ್ರಚಾರಕ್ಕೆ ಬಂದಿರೋ ನಟ ಯಶ್ ಮತ್ತು ದರ್ಶನ್ಗೆ ಟಾಂಗ್ ಕೊಟ್ಟಿದ್ರು. ಅವರೆಲ್ಲ ನಿಜವಾದ ಜೋಡೆತ್ತುಗಳು ನಾವು ಅಂತ ಹೇಳಿದ್ರು. ರೈತರಿಗೆ ಒಳಹುಳ ಜೋಡತ್ತಲ್ಲ ಅವು, ಇಲ್ಲಿಬ್ರು ನಿಜವಾದ ಜೋಡೆತ್ತಿದ್ದೇವೆ. ಇಲ್ಲಿ ಎಸ್ ಸಿಎಂ ಪುತ್ರನನ್ನು ಗೆಲ್ಲಿಸ್ಕೊಡ್ತೀನಿ ಅಂತ ಸಿಎಂ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿರೋ ಡಿಕೆ ಶಿವಕುಮಾರ್ ರಣತಂತ್ರವನ್ನು ಹೆಣೆಯುತ್ತಿದ್ದಾರೆ. ಸುಮಲತಾ ಪರ ನಿಂತಿರೋ ಅತೃಪ್ತ ಸ್ಥಳೀಯ ಕಾಂಗ್ರೆಸ್ ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಯತ್ನ ನಡೆಸುತ್ತಿದ್ದಾರೆ. ಜೊತೆಗೆ ತನ್ನ ಮಾತು ಕೇಳದವರನ್ನು ಹೇಗೆ ಕಟ್ಟಿಹಾಕಬೇಕು, ಸುಮಲತಾರ ಅನುಕಂಪದ ಅಲೆಗೆ ಸೆಡ್ಡು ಹೊಡಿಬೇಕು ಅನ್ನೋದರ ಬಗ್ಗೆಯೂ ರಣವ್ಯೂಹ ಹೆಣೆಯುತ್ತಿದ್ದಾರೆ. ಹೀಗಾಗಿನೇ ಇತ್ತೀಚೆಗೆ ಮಂಡ್ಯಕ್ಕೆ ಭೇಟಿ ನೀಡಿದ್ದ ಶಿವಕುಮಾರ್ ನಿಖಿಲ್ ಪರ ಅಬ್ಬರದ ಭಾಷಣ ಮಾಡಿದರು. ನಿಮ್ಮ ಹೆಣ ಹೊರವರು ನಾವೇ, ನಿಮ್ಮ ಪಲ್ಲಕ್ಕಿ ಹೊರವರು ನಾವೇ, ಬೇರೆ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಅಂಬರೀಷ್ ಅಣ್ಣನ ಹೆಣವನ್ನ ಈ ಮಂಡ್ಯಕ್ಕೆ ಕುಮಾರಸ್ವಾಮಿ ತರಲಿಲ್ವಾ? ಆವತ್ತು ರಾತ್ರಿ ಬೇಡ ಮಂಡ್ಯಕ್ಕೆ ತೆಗೆದುಕೊಂಡು ಹೋಗ್ಬಾರ್ದು ಅಂತೇಳಿ ಮಧ್ಯರಾತ್ರಿ ತೀರ್ಮಾನ ಆಯ್ತು. ಆದ್ರೆ ಕುಮಾರಸ್ವಾಮಿ ಅವರು ಆ ಮಂಡ್ಯಕ್ಕೆ ನನ್ನೊಬ್ಬ ಸ್ನೇಹಿತ ಆದ. ರಾಜಕಾರಣದಲ್ಲಿ ಏನೇ ಭಿನ್ನಾಭಿಪ್ರಾಯ ಇರಲಿ, ಅಂಬರೀಷ್ಗೆ ಒಳ್ಳೇದಾಗಬೇಕು ಅಂತೇಳಿ ನಾವು ಬಯಸಿದ್ದೇವೆ ಅಂತೇಳಿ. ಹಂಗೆ ಇವತ್ತು ರಾಜಕಾರಣದಲ್ಲಿ ಹೃದಯ ಶ್ರೀಮಂತಿಕೆ ಇರಬೇಕು. ಅಂಬರೀಷ್ ಅವರ ಆತ್ಮಶಾಂತಿಗೆ, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ನಿಖಿಲ್ ಗೌಡ್ರಿಗೆ ನೀವೆಲ್ಲ ಆಶೀರ್ವಾದ ಮಾಡಬೇಕು. ನಿಜ ಹೇಳಬೇಕು ಅಂದ್ರೆ ಡಿಕೆ ಶಿವಕುಮಾರ್ ಬರೀ ಮಂಡ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅವರು ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಹಿಡಿತ ಸಾಧಿಸಲು ಹೊರಟಿದ್ದಾರೆ. ಅದಕ್ಕೆ ಶಿವವ್ಯೂಹವನ್ನು ಹೆಣೆದಿದ್ದಾರೆ. ಅಷ್ಟಕ್ಕೂ ಏನು ಆ ಶಿವವ್ಯೂಹ ಅನ್ನೋದನ್ನು ಹೇಳ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಡಿಕೆ ಶಿವಕುಮಾರ್ರ ಈ ಶಿವವ್ಯೂಹ ಹೆಣೆದಿದ್ದು ಎಲ್ಲಿಂದ? ಅದಕ್ಕಾಗಿ ಅವರು ಮಾಡಿಕೊಂಡಿದ್ದ ಪ್ರಿಪರೇಷನ್ ಹೇಗಿದೆ, ಎಷ್ಟು ಭಯಾನಕವಾಗಿದೆ, ಶಿವವ್ಯೂಹದ ಆಳ ಅಗಲ ಎಷ್ಟಿದೆ, ಶಿವವ್ಯೂಹವನ್ನು ಕಂಡು ಖುದ್ದು ಮಾಜಿ ಸಿಎಂ ಸಿದ್ದರಾಮಯ್ಯನವರೇ ದಂಗಾಗಿ ಹೋಗಿದ್ದು ಯಾಕೆ ಅನ್ನೋ ಇಂಚಿಂಚು ಮಾಹಿತಿಯನ್ನು ಬಿಚ್ಚಿಡ್ತೀವಿ ನೋಡಿ. ಡಿಕೆಶಿ ಮೊದಲು ಶೈನ್ ಆಗಿದ್ದು ಬಳ್ಳಾರಿಯಲ್ಲಿ, ಶಿವವ್ಯೂಹ ಶುರುವಾಗಿದ್ದೇ ಇಲ್ಲಿಂದ. ಎಸ್, ಬಳ್ಳಾರಿ ಗಣಿಧಣಿಗಳ ಭದ್ರಕೋಟೆ. ಈ ಭದ್ರಕೋಟೆಯನ್ನು ಚಿತ್ರ ಮಾಡೋಕೆ ಕನಕಪುರದ ಬಂಡೆ ಕಳೆದ ವರ್ಷ ನಡೆದ ಬೈ ಎಲೆಕ್ಷನ್ ನಲ್ಲಿ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ರು. ಖುದ್ದು ಬಳ್ಳಾರಿಯ ಉಸ್ತುವಾರಿ ಸಚಿವರು ಆಗಿರೋ ಡಿಕೆ ಶಿವಕುಮಾರ್ ಶ್ರೀರಾಮುಲು ಸಹೋದರಿ ಜೆ ಶಾಂತಾ ವಿರುದ್ಧ ವಿಎಸ್ ಉಗ್ರಪ್ಪರನ್ನು ಕಣಕ್ಕಿಳಿಸಿದ್ರು. ಅಷ್ಟೇ ಅಲ್ಲ, ಶ್ರೀರಾಮುಲು ಎಷ್ಟೇ ಅರ್ಭಟಿಸಿದ್ರು ತಲೆ ಕೆಡಿಸಿಕೊಳ್ಳದ ಡಿಕೆಶಿ ರೆಡ್ಡಿ ಅಣ್ಣ ಶ್ರೀರಾಮುಲು ಅಣ್ಣ ಅಂತ ಹೇಳ್ಕೊಂಡೇ ಗುನ್ನ ಇಟ್ಟಿದ್ರು. ಆಗಲೇ ನೋಡಿ, ಡಿಕೆ ಶಿವಕುಮಾರ್ ಅವರ ಶಿವವ್ಯೂಹ ಆರಂಭವಾಗಿತ್ತು. ನನಗೆ ಬಹಳ ನನ್ನ ಬಗ್ಗೆ ಬಹಳ ಪ್ರೀತಿ ಆಯ್ತಂಗೆ. ವಿ ಲೈಕ್ ಈಚ್ ಅದರ್. ನಮ್ಮ ಅಣ್ಣಂಗೆ ಹೇಳ್ಬಿಡಿ, ಶ್ರೀರಾಮುಲು ಅಣ್ಣಂಗೆ. ಹೀಗೆ ಅಣ್ಣ ಅಣ್ಣ ಅಂತಲೇ ಗುನ್ನ ಇಟ್ಟ ಡಿಕೆ ಶಿವಕುಮಾರ್ ಬೈ ಎಲೆಕ್ಷನ್ ನಲ್ಲಿ ವಿಎಸ್ ಉಗ್ರಪ್ಪರನ್ನು ಗೆಲ್ಲಿಸಿಕೊಂಡು ಬರುವಲ್ಲಿ ಯಶಸ್ವಿಯಾಗಿದ್ರು. ಹೀಗಾಗಿ ಈ ಸಲವು ಬಳ್ಳಾರಿಯಲ್ಲಿ ಉಗ್ರಪ್ಪ ಅವರನ್ನೇ ಕಣಕ್ಕಿಳಿಸಿದ್ದಾರೆ. ಅವರನ್ನು ಗೆಲ್ಲಿಸಿಕೊಂಡು ಬರೋ ಜವಾಬ್ದಾರಿ ಡಿಕೆಶಿ ಹೆಗಲೇರಿದೆ. ಹಾಗೊಮ್ಮೆ ಈ ಸಲವು ಉಗ್ರಪ್ಪ ಗೆದ್ರೆ ಬಳ್ಳಾರಿಯ ಗಣಿಧಣಿಗಳನ್ನು ಮಣಿಸೋ ಏಕೈಕ ಕಾಂಗ್ರೆಸ್ಸಿಗ ಡಿಕೆ ಶಿವಕುಮಾರ್ ಅನ್ನೋದು ಕನ್ಫರ್ಮ್ ಆಗಲಿದೆ. ಶಿವಮೊಗ್ಗದಲ್ಲೂ ಶಿವವ್ಯೂಹ ಶುರು. ಕಳೆದ ಉಪಚುನಾವಣೆಯಲ್ಲಿ ಶಿವಮೊಗ್ಗದಲ್ಲಿ ದೋಸ್ತಿ ಅಭ್ಯರ್ಥಿ ಮಧು ಬಂಗಾರಪ್ಪರನ್ನು ಗೆಲ್ಲಿಸೋ ಜವಾಬ್ದಾರಿಯನ್ನು ಡಿಕೆ ಶಿವಕುಮಾರ್ ಅವರು ಹೊತ್ಕೊಂಡಿದ್ರು. ಅದು ವರ್ಕೌಟ್ ಆಗಿರಲಿಲ್ಲ. ಆದ್ರೆ ಬಿ ವೈ ರಾಘವೇಂದ್ರ ವಿರುದ್ಧ ಮಧು ಬಂಗಾರಪ್ಪ ಕಡಿಮೆ ಅಂತರದಿಂದ ಸೋಲನ್ನು ಕಂಡಿದ್ರು. ಆದ್ರೆ ಈ ಸಲ ಬಿ ವೈ ರಾಘವೇಂದ್ರ ಅವರನ್ನ ಸೋಲಿಸಲೇಬೇಕು ಅಂತ ಡಿಕೆಶಿ ಪಣ ತೊಟ್ಟಿದ್ದಾರೆ. ಹಾಗೊಮ್ಮೆ ಡಿಕೆಶಿ ಮಧು ಬಂಗಾರಪ್ಪನವರನ್ನು ಗೆಲ್ಲಿಸಿಕೊಂಡು ಬರುವಲ್ಲಿ ಯಶಸ್ವಿಯಾದ್ರೆ ಬಿ ಎಸ್ ಯಡಿಯೂರಪ್ಪರಿಗೆ ತವರಿನಲ್ಲೇ ಮುಖಭಂಗವನ್ನುಂಟು ಮಾಡಿದಂತಾಗುತ್ತೆ. ಅದು ಬಿಜೆಪಿಯ ಅತಿದೊಡ್ಡ ಸೋಲಾಗುತ್ತೆ. ಇದ್ರ ಜೊತೆ ಜೊತೆಗೆ ಡಿಕೆಶಿಯ ಅತಿದೊಡ್ಡ ಗೆಲುವಾಗುವುದರಲ್ಲಿ ಅನುಮಾನವೇ ಇಲ್ಲ.
ದಕ್ಷಿಣ ಕನ್ನಡದಲ್ಲೂ ಡಿಕೆಶಿ ಹವಾ. ದಕ್ಷಿಣ ಕನ್ನಡ ಹೇಳಿ ಕೇಳಿ ಬಿಜೆಪಿ ಭದ್ರಕೋಟೆ. ಇಲ್ಲಿ ಮೋದಿ ಅಬ್ಬರ ಜೋರಾಗಿದೆ. ಆದ್ರೆ ಈ ಸಲ ಇಲ್ಲಿ ಡಿಕೆ ಶಿವಕುಮಾರ್ ತಮ್ಮ ಹವಾ ಸೃಷ್ಟಿಸಲಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಯಾಕಂದ್ರೆ ಈ ಕ್ಷೇತ್ರದ ದೋಸ್ತಿ ಅಭ್ಯರ್ಥಿ ಮಿಥುನ್ ರೈ ಡಿಕೆ ಶಿವಕುಮಾರ್ ಅವರ ಆಪ್ತ. ಹೀಗಾಗಿ ತಮ್ಮ ಆಪ್ತನನ್ನು ಗೆಲ್ಲಿಸಿಕೊಳ್ಳೋಕೆ ಖುದ್ದು ಟ್ರಬಲ್ ಶೂಟರ್ ಅಖಾಡಕ್ಕೆ ಧುಮುಕಿದ್ದಾರೆ. ಇಲ್ಲಿ ಹಾಲಿ ಬಿಜೆಪಿ ಸಂಸದ ನಳಿನ್ ಕುಮಾರ್ ಕಟೀಲ್ರನ್ನು ಖೆಡ್ಡಾಕ್ಕೆ ಬೀಳಿಸಲು ರಣತಂತ್ರ ಹೆಣೆಯುತ್ತಿದ್ದಾರೆ. ಇಲ್ಲಿ ಒಂದೊಮ್ಮೆ ಮಿಥುನ್ ರೈ ಗೆದ್ರೆ ಡಿಕೆ ಶಿವಕುಮಾರ್ ಪವರ್ ಮತ್ತಷ್ಟು ಹೆಚ್ಚಾಗಲಿದೆ. ಸುಲಭದ ತುತ್ತಾಗುತ್ತಾ ತಮ್ಮನ ಗೆಲುವು. ಬೆಂಗಳೂರು ಗ್ರಾಮಾಂತರದಲ್ಲಿ ಬಂಡೆಯ ಅಬ್ಬರ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರೇ ಹಾಲಿ ಸಂಸದರು. ಹೀಗಾಗಿ ಈ ಸಲವು ಡಿಕೆ ಸುರೇಶ್ ಅವರೇ ಗೆಲ್ತಾರೆ ಅನ್ನೋದು ದೋಸ್ತಿ ನಾಯಕರ ಲೆಕ್ಕಾಚಾರ. ಯಾಕಂದ್ರೆ ಇಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋ ಅಶ್ವಥ್ ನಾರಾಯಣ್ ಹೊರಗಿನವರು. ಅವರ ಆಟ ಇಲ್ಲಿ ನಡೆಯಲ್ಲ ಅನ್ನೋ ವಿಶ್ಲೇಷಣೆಗಳಿವೆ. ಆದ್ರೆ ಚುನಾವಣೆಯಲ್ಲಿ ಏನು ಬೇಕಾದರೂ ನಡೀಬಹುದು ಅಂತ ಯೋಚಿಸಿರೋ ಡಿಕೆಶಿ ತಮ್ಮನ ಗೆಲುವಿಗಾಗಿ ಹೆಚ್ಚು ಶ್ರಮಿಸೋ ಸಾಧ್ಯತೆ ಇದೆ. ಕೋಲಾರದಲ್ಲೂ ಕನಕಪುರ ಬಂಡೆಯ ಚಮತ್ಕಾರ. ಎಸ್, ಕನಕಪುರದಲ್ಲಿ ದೋಸ್ತಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋ ಹಿರಿಯ ಕಾಂಗ್ರೆಸ್ ಮುಖಂಡ ಕೆಎಚ್ ಮುನಿಯಪ್ಪ, ಇವ್ರ ಪರ ಡಿಕೆ ಶಿವಕುಮಾರ್ ಅಬ್ಬರದ ಪ್ರಚಾರ ಮಾಡಲು ಮುಂದಾಗಿದ್ದಾರೆ. ಯಾಕಂದ್ರೆ ಮುನಿಯಪ್ಪ ಕರ್ನಾಟಕದ ಹಳೆಯ ನಾಯಕರ ಜೊತೆ ಗುರುತಿಸಿಕೊಂಡಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೂ ಒಳ್ಳೆ ನಂಟು ಇಟ್ಕೊಂಡಿದ್ದಾರೆ. ಹೀಗಾಗಿ ಇವರನ್ನು ಗೆಲ್ಲಿಸಲು ಶ್ರಮ ವಹಿಸಿದ್ರೆ ಭವಿಷ್ಯದಲ್ಲಿ ಅದು ತಮಗೆ ವರದಾನವಾಗಲಿದೆ ಅನ್ನೋದು ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರ. ಹೀಗೆ ಡಿಕೆ ಶಿವಕುಮಾರ್ ಅವರು ದಕ್ಷಿಣ ಕರ್ನಾಟಕದ ಒಟ್ಟು 6 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಿಸಿಕೊಡೋ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಈ 6 ಕ್ಷೇತ್ರಗಳಲ್ಲೂ ಶಿವವ್ಯೂಹ ಹೆಣೆದಿದ್ದಾರೆ. ಒಂದೊಮ್ಮೆ ಈ 6 ಕ್ಷೇತ್ರಗಳನ್ನು ಗೆಲ್ಲಿಸಿಕೊಡುವಲ್ಲಿ ಡಿಕೆ ಶಿವಕುಮಾರ್ ಸಕ್ಸಸ್ ಆದರೆ ಕಾಂಗ್ರೆಸ್ನಲ್ಲಿ ಅತಿ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಲಿದ್ದಾರೆ. ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ಕ್ಯಾಂಡಿಡೇಟ್ ಅಂತ ಬಲವಾಗಿ ಗುರುತಿಸಿಕೊಳ್ಳಲಿದ್ದಾರೆ. ಅಷ್ಟೇ ಅಲ್ಲ, ಜೆಡಿಎಸ್ ನಾಯಕರಿಂದಲೂ ಡಿಕೆಶಿಗೆ ಬಾಹ್ಯ ಬೆಂಬಲ ಸಿಗಲಿದೆ. ಇದೆಲ್ಲವನ್ನು ಕಂಡ ಮಾಜಿ ಸಿಎಂ ಸಿದ್ದರಾಮಯ್ಯನವರೇ ದಂಗಾಗಿ ಹೋಗಿದ್ದಾರೆ ಅಂತ ಹೇಳಲಾಗುತ್ತೆ. ಡಿಕೆಶಿಯ ಈ 6 ಬ್ರಹ್ಮಾಸ್ತ್ರಗಳನ್ನು ಕಂಡು ಕೇಸರಿ ಕಲಿಗಳು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಈ ಹಿಂದಿನಿಂದಲೂ ಹೈಕಮಾಂಡ್ ಗಮನ ಸೆಳೆಯಲು ಯತ್ನಿಸುತ್ತಲೇ ಇದ್ದಾರೆ. ಹೈಕಮಾಂಡ್ ಆಜ್ಞೆಗಳನ್ನು ಶಿರಸ ವಹಿಸಿ ಪಾಲಿಸುತ್ತಿದ್ದಾರೆ. ಡಿಕೆಶಿ ಈ ಹಿಂದೆ ಎಂತೆಂಥ ಸವಾಲುಗಳನ್ನು ಮೆಟ್ಟಿ ನಿಂತಿದ್ರು ಅನ್ನೋದನ್ನು ನೋಡಿದ್ರೆ ನೀವು ದಂಗಾಗಿ ಹೋಗ್ತೀರಾ. ರಾಜಕೀಯದಲ್ಲಿ ಮುಂಚೂಣಿಯಲ್ಲಿರೋ ಪ್ರಭಾವಿ ಕಾಂಗ್ರೆಸ್ ನಾಯಕ, ಕೊಟ್ಟ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ಮುಗಿಸೋದು ಡಿಕೆಶಿ ಚಾಣಾಕ್ಷತನ. ಹಾಗಾದ್ರೆ ಎಲ್ಲೆಲ್ಲಿ ಡಿಕೆಶಿ ಕಾಂಗ್ರೆಸ್ನ ಕೈ ಹಿಡಿದಿದ್ದಾರೆ? ನೀವು ಮೇಲೆ ಹೂವು ಇಟ್ಕೊಂಡು ನಾನು ಬೆಂಗಳೂರು ಬಂದಿಲ್ಲ ಅಂತ ನಿಮ್ಗೆ ಹೇಳಿದ್ದೀನಿ. ರಾಜಕಾರಣ ಮಾಡಿ ಬಂದವನು, 28-29 ವಯಸ್ಸಿಗೆ ವಿಧಾನಸೌಧ ನೋಡಿದವನು. ನಾನು ಹಳ್ಳಿಯಿಂದ ಬಂದವನು, ಕಿವಿ ಮೇಲೆ ಹೂ ಇಟ್ಕೊಂಡು ಬಂದಿಲ್ಲ, ರಾಜಕಾರಣ ಮಾಡಲು ಬೆಂಗಳೂರಿಗೆ ಬಂದಿದ್ದೇನೆ. ಇದು ಐಟಿ ದಾಳಿ ನಡೆದಾಗ ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ನೀಡಿದ ಫಸ್ಟ್ ರಿಯಾಕ್ಷನ್. ಒಕ್ಕಲಿಗ ಸಮುದಾಯದ ಪ್ರಭಾವಿ ಮುಖಂಡ, ಹಾಲಿ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಮಾತನಾಡುವುದೇ ಹಾಗೆ. ಅಚ್ಚ ರಾಜಕೀಯ ಭಾಷೆಯಲ್ಲಿ ಡಿಕೆಶಿಯನ್ನ ಟಫ್ ರಾಜಕಾರಣಿ ಅಂತಾನೆ ಹೇಳಬಹುದು. ಐಟಿ ದಾಳಿಯಾಗ್ಲಿ, ಬಂಧನ ಭೀತಿಯೇ ಎದುರಾಗ್ಲಿ, ಡಿಕೆಶಿ ವರ್ಕಿಂಗ್ ಸ್ಟೈಲೇ ಬೇರೆ. ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ರೂ ಸಹಿತ ಜಗ್ಗದೆ ಬಗ್ಗದೆ ಹಠಮಾರಿಯಂತೆ ಮುನ್ನುಗ್ಗಿ ಸವಾಲನ್ನು ಸಮರ್ಥವಾಗಿ ಎದುರಿಸಿ ಸೆಡ್ಡು ಹೊಡೆಯೋ ಕಾಂಗ್ರೆಸ್ನ ಏಕೈಕ ಛಲದಂಕಮಲ್ಲ ಅಂದ್ರೂ ಈ ಸಂದರ್ಭದಲ್ಲಿ ತಪ್ಪಾಗಲ್ವೇನು. ಯಾಕಂದ್ರೆ ಡಿಕೆಶಿ ಈ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟ ಯಾವ ಕೆಲಸವನ್ನು ಆಗಲ್ಲ ಅಂದಿಲ್ಲ. ಹೈಕಮಾಂಡ್ ಆಜ್ಞೆ ಮಾಡಿದ್ರೆ ಸಾಕು, ಡಿಕೆಶಿ ಅದನ್ನು ಚಾಚು ತಪ್ಪದೆ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದಾರೆ. ಅದಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳನ್ನ ತೋರಿಸ್ತೀವಿ ನೋಡಿ. 1999ರಲ್ಲೇ ಶಾಸಕರ ರಕ್ಷಣೆ ಹೊಣೆ. ಶಾಸಕರನ್ನ ರಕ್ಷಿಸೋ ಕಲೆ ಡಿಕೆಶಿಗೆ 1999ರಿಂದಲೇ ಕರಗತವಾಗಿದೆ. ಅಂದು ರಾಜ್ಯದಲ್ಲಿ ಎಸ್ ಎಂ ಕೃಷ್ಣ ಸಿಎಂ ಆಗಿದ್ರೆ ಮಹಾರಾಷ್ಟ್ರದಲ್ಲಿ ವಿಲಾಸರಾವ್ ದೇಶ್ಮುಖ್ ಮುಖ್ಯಮಂತ್ರಿಗಳಾಗಿದ್ರು.
ದೇಶಮುಖ್ಗೆ ಅಂದು ಬಹುಮತ ಸಾಬೀತುಪಡಿಸಬೇಕಾದ ಸಂದರ್ಭ ಒದಗಿ ಬಂದಿತ್ತು. ತಮ್ಮ ಶಾಸಕರನ್ನು ಉಳಿಸಿಕೊಳ್ಳಲು ಆಗ ವಿಲಾಸರಾವ್ ಎಸ್ಎಂ ಕೃಷ್ಣ ಸಹಾಯ ಕೋರಿದ್ರು. ಆಗ ಕೃಷ್ಣ ಈ ಜವಾಬ್ದಾರಿಯನ್ನ ತಮ್ಮ ಸಂಪುಟದಲ್ಲಿ ಸಹಕಾರ ಮತ್ತು ನಗರಾಭಿವೃದ್ಧಿ ಸಚಿವರಾಗಿದ್ದ ಡಿಕೆಶಿಗೆ ವಹಿಸಿದ್ರು. ಇದರಿಂದ ಡಿಕೆಶಿ ಮಹಾರಾಷ್ಟ್ರ ಶಾಸಕರನ್ನು ಬೆಂಗಳೂರಿಗೆ ಕರೆದುಕೊಂಡು ಬಂದು ರೆಸಾರ್ಟ್ನಲ್ಲಿ ಉಳಿಸಿಕೊಂಡಿದ್ರು. ಬಹುಮತ ಸಾಬೀತುಪಡಿಸುವ ಸಂದರ್ಭ ಡಿಕೆಶಿ ಶಾಸಕರನ್ನು ವಾಪಸ್ ಕಳುಹಿಸಿದ್ರು. ಅಂದು ವಿಲಾಸರಾವ್ ದೇಶಮುಖ್ ಸರ್ಕಾರ ವಿಶ್ವಾಸಮತವನ್ನು ಪಡೆಯುವಲ್ಲಿ ಯಶಸ್ವಿಯೂ ಆಗಿತ್ತು. ಗುಜರಾತ್ ಶಾಸಕರನ್ನು ರಕ್ಷಿಸಿದ್ದು ಕೂಡ ಡಿಕೆಶಿನೇ. ಎಸ್, 2017 ಗುಜರಾತ್ ವಿಧಾನಸಭೆಯಿಂದ ರಾಜ್ಯಸಭೆಗೆ ಚುನಾವಣೆ ನಡೆಯುತ್ತಿತ್ತು. ಆಗ ಕಾಂಗ್ರೆಸ್ನ ಹಿರಿಯ ನಾಯಕ ಅಹಮದ್ ಪಟೇಲ್ ಅವರ ಗೆಲುವಿಗೆ ಕಾಂಗ್ರೆಸ್ ಹೈಕಮಾಂಡ್ ಪಟ್ಟು ಹಿಡಿದಿತ್ತು. ಇದನ್ನು ಗಮನಿಸಿದ ಬಿಜೆಪಿ ಕಾಂಗ್ರೆಸ್ ಶಾಸಕರನ್ನು ಸೆಳೆಯೋಕೆ ಮುಂದಾಗಿತ್ತು. ಆಗ ಗುಜರಾತ್ನ 42 ಕಾಂಗ್ರೆಸ್ ಶಾಸಕರು ಬೆಂಗಳೂರಿಗೆ ದೌಡಾಯಿಸಿದ್ರು. ಅವರ ರಕ್ಷಣೆಯ ಹೊಣೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಆಗ ಪವರ್ ಮಿನಿಸ್ಟರ್ ಆಗಿದ್ದ ಡಿಕೆ ಶಿವಕುಮಾರ್ ಅವರಿಗೆ ಒಪ್ಪಿಸಿತ್ತು. ಅವರ ರಕ್ಷಣೆಯ ಹೊಣೆಯನ್ನು ಡಿಕೆಶಿ ಯಶಸ್ವಿಯಾಗಿ ನಿಭಾಯಿಸಿದ್ರು. ಆ ನಂತರ ನಡೆದ ಚುನಾವಣೆಯಲ್ಲಿ ಗುಜರಾತ್ ವಿಧಾನಸಭೆಯಿಂದ ರಾಜ್ಯಸಭೆಗೆ ಅಹಮದ್ ಪಟೇಲ್ ಗೆದ್ದಿದ್ದು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿತ್ತು. ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಶಾಸಕರನ್ನ ಕಾದಿದ್ದ ಡಿಕೆಶಿ. ಸಮ್ಮಿಶ್ರ ಸರ್ಕಾರ ರಚನೆಗೆ ಟ್ರಬಲ್ ಶೂಟರೇ ಕಾರಣ. ಅದು 2018 ಮೇ ತಿಂಗಳು. ರಾಜ್ಯದಲ್ಲಿ ಅತಂತ್ರ ವಿಧಾನಸಭೆ ಎದುರಾಗಿತ್ತು. ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ರಚನೆಗೆ ಮುಂದಾಗಿತ್ತು. ಆದರೆ ಅದಾಗಲೇ ಆಪರೇಷನ್ ಕಮಲಕ್ಕೆ ಇಳಿದು ಬಿಟ್ಟಿದ್ದ ಬಿಜೆಪಿ ಕೆಲ ಕಾಂಗ್ರೆಸ್ ಶಾಸಕರನ್ನು ಸೆಳೆಯಲು ಯಶಸ್ವಿಯಾಗಿತ್ತು. ಆಗ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಮೇರೆಗೆ ಸರ್ಕಾರವನ್ನು ಸೇಫ್ ಮಾಡೋಕೆ ಎಂಟ್ರಿ ಕೊಟ್ಟಿದ್ದು ಇದೇ ಟ್ರಬಲ್ ಶೂಟರ್. ಅಲ್ಲಿ ಇಲ್ಲಿ ಒಬ್ಬೊಬ್ಬ ಶಾಸಕರು ಮಿಸ್ ಆದ್ರು ಛಲ ಬಿಡದೆ ಮತ್ತೆ ಅವರ ಬೆನ್ನ ಹಿಂದೆ ಬಿದ್ದು ಕರೆದುಕೊಂಡು ಬಂದಿದ್ರು ಡಿಕೆಶಿ. ಡಿಕೆಶಿಯಿಂದಾಗಿಯೇ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆಯಾಗಿದ್ದು ಅಂದ್ರೆ ತಪ್ಪಾಗಲಾರದು. ಬಿಜೆಪಿ ವಿರುದ್ಧ ನಡೆದ ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಈ ಹೋರಾಟದಲ್ಲಿ ಸಿದ್ದರಾಮಯ್ಯ ಅಲ್ಲಿ ಇಲ್ಲಿ ಕಾಣಿಸಿಕೊಂಡಿದ್ರು. ಸಂಪೂರ್ಣ ಕಾಂಗ್ರೆಸ್ ಶಾಸಕರನ್ನು ನಿಯಂತ್ರಿಸಿದ್ದು ಒನ್ ಅಂಡ್ ಓನ್ಲಿ ಡಿಕೆಶಿ. ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರಿಗೆ ಅಣ್ಣ ಅಣ್ಣ ಅಂತಲೇ ಗುನ್ನಾಯಿಟ್ಟು ವಿಎಸ್ ಉಗ್ರಪ್ಪ ಅವರನ್ನು ಗೆಲ್ಲಿಸಿಕೊಂಡು ಬಂದಿದ್ದು ಡಿಕೆ ಶಿವಕುಮಾರ್ ಅವರೇ. ಹೀಗೆ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಕೊಟ್ಟ ಎಲ್ಲ ಜವಾಬ್ದಾರಿಗಳನ್ನು ಡೇರ್ ಡೆವಿಲ್ನಂತೆ ಮುನ್ನುಗ್ಗಿ ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದಾರೆ. ಹೀಗಾಗಿ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸೀಟುಗಳನ್ನು ಗೆಲ್ಲಿಸಿಕೊಡುವ ಜವಾಬ್ದಾರಿಯನ್ನು ಡಿಕೆಶಿಗೆ ವಹಿಸಲಾಗಿದೆ. ಆ ಜವಾಬ್ದಾರಿಯನ್ನು ನಿಭಾಯಿಸೋಕೆ ಡಿಕೆಶಿ ದಕ್ಷಿಣ ಕರ್ನಾಟಕದಲ್ಲಿ ಶಿವವ್ಯೂಹವನ್ನ ಹೆಣೆದಿದ್ದಾರೆ. ಒಂದೊಮ್ಮೆ ಈ ಶಿವವ್ಯೂಹ ಸಕ್ಸಸ್ ಆದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರಿಗಿಂತ ಡಿಕೆಶಿ ಶಕ್ತಿ ಹೆಚ್ಚಾಗಲಿದೆ. ಮುಂದಿನ ಸಿಎಂ ಕ್ಯಾಂಡಿಡೇಟ್ ಅಂತ ಗುರುತಿಸಿಕೊಳ್ಳೋದ್ರಲ್ಲಿ ಅನುಮಾನವೇ ಇಲ್ಲ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದಲ್ಲಿ ಹಂತ ಹಂತವಾಗಿ ಬೆಳೆದು ನಿಂತಿದ್ದಾರೆ. ಇದೀಗ ಶಿವವ್ಯೂಹವನ್ನ ಹೆಣೆದು ಇಡೀ ದಕ್ಷಿಣ ಕರ್ನಾಟಕವನ್ನ ಕೈವಶ ಮಾಡಿಕೊಳ್ಳೋ ಪ್ಲಾನ್ ಮಾಡಿದ್ದಾರೆ. ಈ ಪ್ಲಾನ್ನ ಮುಖ್ಯ ಉದ್ದೇಶ ಡಿಕೆಶಿ ಕರುನಾಡಿನ ಸಿಎಂ ಆಗೋದು. ಹಾಗಾದ್ರೆ ಡಿಕೆಶಿಯ ಈ ಪ್ಲಾನ್ ವರ್ಕೌಟ್ ಆಗುತ್ತಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಲೋಕಸಭಾ ಚುನಾವಣೆಯಲ್ಲಿ ದೋಸ್ತಿ ಪಕ್ಷಗಳು ಹೆಚ್ಚು ಸೀಟುಗಳನ್ನು ಗೆಲ್ಲಲು ಡಿಕೆ ಶಿವಕುಮಾರ್ ಶಿವವ್ಯೂಹವನ್ನು ಹೆಣೆದಿದ್ದಾರೆ. ಈ ವ್ಯೂಹ ಸಕ್ಸಸ್ ಆಗಿದ್ದೇ ಆದ್ರೆ ಬಳ್ಳಾರಿ, ಶಿವಮೊಗ್ಗ, ದಕ್ಷಿಣ ಕನ್ನಡ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ ಕ್ಷೇತ್ರಗಳಲ್ಲಿ ಡಿಕೆಶಿಯ ಶಕ್ತಿ ಇಮ್ಮಡಿಗೊಳ್ಳಲಿದೆ. ಒಂದರ್ಥದಲ್ಲಿ ಡಿಕೆ ಶಿವಕುಮಾರ್ ದಕ್ಷಿಣ ಕರ್ನಾಟಕದಲ್ಲಿ ಪ್ರಾಬಲ್ಯ ಹೊಂದಿರೋ ಲೀಡರ್ ಅಂತ ಗುರುತಿಸಿಕೊಳ್ಳಲಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರನ್ನೂ ಮೀರಿ ಬೆಳೆಯುವ ಸಾಧ್ಯತೆ ಇದೆ. ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ಅಭ್ಯರ್ಥಿ ಅನ್ನೋದು ಕೂಡ ಕನ್ಫರ್ಮ್ ಆಗಿ ಹೋಗಲಿದೆ. ನಿಮಗೆ ಗೊತ್ತಿದೆಯೋ ಇಲ್ವೋ, ಡಿಕೆ ಶಿವಕುಮಾರ್ ಈ ಹಿಂದೆ ನಾವು ಸಿಎಂ ಆಗಬಾರ್ದು ಅಂತ ಪ್ರಶ್ನಿಸಿದ್ರು. ಮುಖ್ಯಮಂತ್ರಿ ಆಗ್ಬೇಕು ಪಾಪ ಆಗಿದಿಲ್ವೇ, ನಾವೇನ್ ಆಗ್ಬಾರ್ದು ಸಿದ್ದರಾಮಯ್ಯ ಆದ್ಮೇಲೆ ನೀವೆಲ್ಲ ಮಾಡಿ. ನಿಜ ಹೇಳಬೇಕು ಅಂದ್ರೆ ಕಾಂಗ್ರೆಸ್ನಲ್ಲಿ ಸಿಎಂ ಅಭ್ಯರ್ಥಿ ಅಂತ ಗುರುತಿಸಿಕೊಳ್ಬೇಕು ಅಂದ್ರೆ ಹೆಚ್ಚು ಶಾಸಕರ ಬೆಂಬಲ ಇರಬೇಕು. ಅಂಥ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಅಂತ ಆಯ್ಕೆ ಮಾಡೋದು. ಹೀಗಾಗಿ ಹೆಚ್ಚು ಹೆಚ್ಚು ಶಾಸಕರ ಬೆಂಬಲ ಗಿಟ್ಟಿಸಲು ಡಿಕೆ ಶಿವಕುಮಾರ್ ಸಭೆ ಸಮಾರಂಭಗಳನ್ನು ಊಟೋಪಚಾರದಂತಹ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಿದ್ದಾರೆ. ಶಿವವ್ಯೂಹದ ಮೂಲಕ ದಕ್ಷಿಣ ಕರ್ನಾಟಕದಲ್ಲಿ ಹಿಡಿತ ಸಾಧಿಸಲು ಮುಂದಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಈ ನಡೆ ಕಾಂಗ್ರೆಸ್ ನಾಯಕರನ್ನು ದಂಗಾಗಿಸಿದ್ರೆ ಬಿಜೆಪಿ ನಾಯಕರ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಡಿಕೆ ಶಿವಕುಮಾರ್ ಕೈ ಹಾಕಿದ ಬಹುತೇಕ ಕೆಲಸಗಳು ಸಕ್ಸಸ್ ಆಗಿವೆ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಶಿವವ್ಯೂಹ ಕೂಡ ಸಕ್ಸಸ್ ಆಗುತ್ತಾ? ಕಾದು ನೋಡ್ಬೇಕಿದೆ. ಇದೆ ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಲ ನಮ್ಮದು, ಬಲ ನಿಮ್ಮದು.